ಮಾತಾಡಿಯಮ್ಮ. ತ್ರಿವಿಕ್ರಮ್ ಹುಟ್ಟಿದ ದಿವಸ ನಿಮ್ ಯಜಮಾನರು ಮನೆಯಲ್ಲಿದ್ರಾ? ಮಾಮ್, ಡ್ಯಾಡ್ ಅವ್ರ ಮನೆಯಲ್ಲಿದ್ರಾ? ಇರೋಕೆ ಸಾಧ್ಯನೂ ಇಲ್ಲ. ಅವತ್ತು ಯಾವ್ದೋ ಆಫೀಸ್ ಕೆಲಸ ಇದೆ ಅಂತ ಹೇಳಿ ಹೋದ್ರು ಅಲ್ವೇನ್ರಿ? ಡ್ಯಾಡ್ ಮಾತಾಡಿ. ಯಾಕೆ ಸೈಲೆಂಟ್ ಆಗಿದ್ದೀರಾ? ಶಿವಾನಿ ಅವ್ರು ಕೇಳ್ತಿರೋ ಪ್ರಶ್ನೆಗೆ ಆನ್ಸರ್ ಮಾಡಿ. ಡ್ಯಾಡ್ ಪ್ಲೀಸ್. ಅವ್ರು ಮಾತಾಡಲ್ಲ, ಯಾಕಂದ್ರೆ ಅವತ್ತು ಅವ್ರು ಹೋಗಿದ್ದಿದ್ದು ನೀಚ ಕೆಲಸ ಮಾಡೋದಕ್ಕೆ. ಗಂಡನು ಮನೆಯಲ್ಲಿರಲಿಲ್ಲ, ಯಜಮಾನರ ಜೊತೆಲಿ ಆ ನೀಚ ಕೆಲಸದಲ್ಲಿ ನೀವು ಭಾಗಿಯಾಗಿದ್ರ? ಮಾತಾಡ್ರಿ. ಬಾಯ್ ಬಡ್ಕೆ, ಬಾಯ್ ಮುಚ್ಕೊಂಡಿರಕ್ಕಾಗಲ್ವಾ? ಓ, ನನಗೆ ಅವತ್ತೇ ಅನುಮಾನ ಆಯ್ತು, ಇವತ್ತದು ನಿಮ್ ಹೆಂಡತಿ ಬಾಯಿಂದನೆ ಬಂತಲ್ಲ. ಸಾಕ್ ನಿಲ್ಸು. ನಾನು ಇಷ್ಟೊತ್ತು ತ್ರಿವಿಕ್ರಮನ್ಗೋಸ್ಕರ ಸುಮ್ನೆ ಇದ್ದೆ. ಅವನು ನಿನ್ನ ಪ್ರೀತಿ ಮಾಡ್ತಾ ಇದ್ದಾನೆ, ನಿನ್ ಮೇಲೆ ರೇಗಾಡಿದ್ರೆ ಅವನ ಮನಸ್ಸಿಗೆ ನೋವಾಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ನಾಳೆಗೆ ಕಚ್ಕೊಂಡು ಸುಮ್ನೆ ಇದ್ದೀನಿ. ನಿನ್ ನನ್ನಿಂದ ಆಗಲ್ಲ. ನೀನ್ ನನ್ನ ಮೇಲೆ ಮಾಡ್ತಾ ಇರೋ ಆರೋಪ ಎಲ್ಲ ಸುಳ್ಳು. ತ್ರಿವಿಕ್ರಮ ಹುಟ್ಟಿದ ದಿವಸ ನಾನೊಂದು ಮುಖ್ಯವಾದ ಕೆಲಸದ ಮೇಲೆ ಬಿಸ್ನೆಸ್ ಟ್ರಿಪ್ಗೆ ಹೋಗಿದ್ದೆ. ಯಾವ ಬಿಸ್ನೆಸ್? ಏನ್ ಮುಖ್ಯವಾದ ಕೆಲಸ? ನಾಗಮಣಿನ ಕದಿಯೋದಾ? ಯಾರು ನೀನು? ಇದನ್ನೆಲ್ಲ ಯಾಕೆ ಕೇಳ್ತಾ ಇದೀಯಾ? ನಾನ್ ಯಾರಾದ್ರೆ ನಿಮಗೇನು? ತ್ರಿವಿಕ್ರಮ್ ಹುಟ್ಟಿದ್ದೇನ? ನೀವು ನಾಗಮಣದಿಂದ ನಾಗಮಣಿನ ಕದ್ದು ತಂದ್ರಿ ತಾನೆ? ಯಾವ ನಾಗಮಣಿ? ನನಗೆ ಯಾವ್ದು ಗೊತ್ತಿಲ್ಲ. ನನಗೆ ಎಲ್ಲ ಸತ್ಯ ಗೊತ್ತಾಗಿದೆ. ಇನ್ನು ನೀವು ನನಗೆ ಮೋಸ ಮಾಡಕ್ಕಾಗೋದಿಲ್ಲ. ಏನ್ ಸತ್ಯ ಗೊತ್ತಾಗಿದೆ ನಿನಗೆ? ಯಾರು ನೀನು? ನೀವು ನಾಗಮಣಿ ಕದಿಯುವಾಗ ಅಲ್ಲಿದ್ದ ನಾಗರಾಜನ ಕೊಂದ್ರಲ್ಲ, ಅವನ ಜೊತೆ ಇದ್ದ ಇಚ್ಛಾಧಾರಿ ನಾಗಿಣಿ ನಾನೇ. ನಾನೇ ನಿನ್ನ ಮೇಲೆ ಪ್ರತೀಕಾರ ತೀರಿಸ್ಕೊಳ್ಳೋದಕ್ಕೆ ಇಷ್ಟು ವರ್ಷ ಕಾಯ್ತಾರಿ ನಾಗಿಣಿ ಶಿವಾನಿ. ಸೇಡನ್ನ ತೀರಿಸ್ಕೋಬೇಕು ಅಂತಾನೆ ನಾನು ಈ ಭೂಮಿಗೆ ಬಂದಿದ್ದು. ಚಿಕ್ಕ ಹುಡುಗಿಯಾಗಿ ನಿಮ್ಗಳ ಜೊತೆ ಇದ್ದಿದ್ದು ಬೇರೆ ಯಾರು ಅಲ್ಲ, ಅದು ನಾನೇ. ನನ್ನ ಮೇಲೆ ಅನುಮಾನ ಬಂದು ಯಾವ್ದೋ ಮಾಂತ್ರಿಕನ ಕನಸಿ ನನ್ನನ್ನು ದಿಗ್ಬಂಧನ ಮಾಡ್ತಾರಲ್ಲ, ನಾಗಿಣಿ ಬೇರೆ ಯಾರು ಅಲ್ಲ, ನಾನೇ. ಹದಿನಾಲ್ಕು ವರ್ಷಗಳ ದಿಗ್ಬಂಧನದಿಂದ ಮುಕ್ತಿ ಪಡೆದು ನಿನ್ನ ಜಾಗನೆ ಕೊಂಡುಕೊಂಡು ನಿನ್ನ ಮೇಲೆ ಪ್ರತೀಕಾರದ ಹೊಂಚಾಕಿ ಕೂತಿರೋ ಇಚ್ಛಾಧಾರಿ ನಾಗಿಣಿ ನಾಗಲೋಕದ ಯುವರಾಣಿ ನಾನೇ. ಅಂದ್ರೆ ನಿಮ್ಮಪ್ಪ ಫಾರಿನ್ ಅಲ್ಲಿ ಇರೋದು, ನೀನ್ ಫಾರಿನ್ ಇಂದ ಬಂದಿದ್ದು, ಇದೆಲ್ಲ ಸುಳ್ಳ? ಹೌದು ಹೌದು, ಎಲ್ಲ ಸುಳ್ಳು.
ನಾಗಮಣಿನ ಪಡ್ಕೊಳ್ಳೋದಕ್ಕೆ ನಾನು ಇಷ್ಟೆಲ್ಲ ಮಾಡಿದ್ದು. ಇಷ್ಟು ವರ್ಷಗಳಿಂದ ನಾಗಮಣಿ ಕದ್ದ ದುಷ್ಟರನ್ನ ಹುಡುಕ್ತಾ ಇದ್ದೆ. ನೀನು ನನ್ನ ಕಣ್ಣು ಮುಂದೆನೆ ಇದ್ದು ನನಗೆ ಗೊತ್ತಾಗ್ಲಿಲ್ಲ. ನೋಡು ನನ್ನ ತ್ರಿವಿಕ್ರಮ್ ಪ್ರೀತಿ ಜನ್ಮ ಜನ್ಮದ್ದು. ನೀನ್ ತಪ್ಪು ತಿಳ್ಕೊಂಡಿದ್ಯಾ? ಹುಣ್ಣಿಮೆ ರಾತ್ರಿಯಲ್ಲಿ ನಾಗಗಳ ಸಮ್ಮೇಳನದ ಹೊತ್ತಲ್ಲಿ ನಿನ್ನ ಜೊತೆಗಿದ್ದಿದ್ದು ನಾನು. ಪರಮೇಶ್ವರನ ಮುಂದೆ ಪತಿ ಪತ್ನಿಯರಾಗ್ತೀವಿ ಅಂತ ವಾಗ್ದಾನ ಕೊಟ್ಟಿದ್ದು ನಾನು. ಪರಮೇಶ್ವರ, ನಾಗಲೋಕವನ್ನೇ ಬೆಳಗುವ ಈ ಹುಣ್ಣಿಮೆ ಚಂದ್ರನ ಸಾಕ್ಷಿಯಾಗಿ ನಿನ್ನ ಸನ್ನಿಧಾನದಲ್ಲೇ ಪತಿ ಪತ್ನಿಯರಾಗುತ್ತೇವೆ. ನಮ್ಮನ್ನು ಆಶೀರ್ವದಿಸು. ನಮ್ಮಿಬ್ಬರ ಪ್ರೀತಿಗೆ ಆ ಪರಮೇಶ್ವರ ಒಪ್ಪಿಗೆ ಸೂಚಿಸಿದ್ದು, ನೀನು ಮೌನದಲ್ಲೇ ಒಪ್ಪಿಗೆ ಕೊಟ್ಟಿದ್ದು. ಶಿವಾನಿ, ಆ ಈಶ್ವರನೇ ಒಪ್ಪಿಗೆ ಕೊಟ್ಟಾಯ್ತು. ನಿನಗೆ ಒಪ್ಪಿಗೆಯೇ? ನಾನು ನೀನು ಹಾರ ಬದಲಾಯಿಸಿಕೊಂಡು ಹೊಸ ಬದುಕನ್ನು ಆರಂಭ ಮಾಡಿದೆ. ಪರಮೇಶ್ವರನ ಮುಂದೆ ಏಳೇಳು ಜನ್ಮಕ್ಕೂ ನಾನು ನೀನು ಪತಿ ಪತ್ನಿಯರಾಗಿರಾಗಿ ಅಂತ ಮಾತು ಕೊಟ್ಟು ಏಳೇಳು ಜನ್ಮಕ್ಕೂ ನಾವಿಬ್ಬರು ಪತಿ ಪತ್ನಿಯರಾಗಿರಬೇಕು. ಸೃಷ್ಟಿಯ ಕೊನೆವರೆಗೂ ನಮ್ಮ ಪ್ರೀತಿ ಅಮರವಾಗಿರಬೇಕು ಅಂತ ಮಾತಾಡ್ತಾರೆ. ಸೃಷ್ಟಿಯ ಕೊನೆಯವರೆಗೂ ನಮ್ಮಿಬ್ಬರ ಪ್ರೀತಿ ಅಮರವಾಗಿರಬೇಕು. ನಾನೇ ಆದಿಶೇಷ. ನಿನಗೆ ಸಾಕ್ಷಿ ಬೇಕಾ? ನೋಡಿಲ್ಲಿ ನೋಡಿಲ್ಲಿ, ನಾಗಲೋಕದ ಯುವರಾಜನಿಗಿರಬೇಕಾದ ಮಚ್ಚೆ ನೋಡು ನೋಡು. ಯಾಕಂದ್ರೆ ಅವನ ಆದಿಶೇಷ ಅಲ್ಲ. ಇಲ್ಲ, ತ್ರಿವಿಕ್ರಮ್ಗೆ ಬೆನ್ ಮೇಲೆ ಮಚ್ಚೆ ಇದೆ, ನಾನೇ ನೋಡಿದೀನಿ. ಇಲ್ಲಿ ನಿಮ್ ಮಚ್ಚೆ ತೋರಿಸಿ. ಶಿವಾನಿ ಬಾನಿ ಆದಿಶೇಷ, ಹೌದು ಹೌದು, ನಾನೇ ನಿನ್ನ ಆದಿಶೇಷ. ಶಿವಾನಿ ಬಾನಿ ಆದಿಶೇಷ. ಶಿವಾನಿ ಬಾನಿ, ಯಾಕೆ ಇನ್ನೂ ಅನುಮಾನ? ಶಿವಾನಿ ಬಾನಿ, ಕೈಲಾಸೇಶ್ವರನ ಮೇಲಾಣೆ, ನಾಗಲೋಕದ ಮೇಲಾಣೆ, ನಾಗಮಣಿಯ ಮೇಲಾಣೆ,
ನಿಮ್ಮ ಜೊತೆಗೆ ಸದಾ ಕಾಲ ಇರ್ತೀನಿ. ನಿಮ್ಮ ಮೇಲೆ ಅಣೆ ಸದಾ ನಿಮ್ಮ ನೆರಳಾಗಿರ್ತೇನೆ. ನಾಗಮಣಿಯ ಸಹಾಯದಿಂದ ಇಚ್ಛಾದಾರಿ ನಾಗಾಗಿ ಬದಲಾಗಿದ್ಯಾ? ಯಾಕೆ ಹೀಗೆ ಮಾಡ್ತಿದ್ಯಾ? ಇದರಿಂದ ನಿನಗೆ ಏನ್ ಲಾಭ? ಎರಡು ಜನ್ಮದಲ್ಲೂ ನನ್ನ ಆದಿಶೇಷನ ಕೊಂದಿದ್ಯಾ? ನಾವೇನ್ ದ್ರೋಹ ಮಾಡಿದೀವಿ ನಿನಗೆ? ನನಗೆ ನಾಗಮಣಿ ಬೇಕು, ಅದಕ್ಕೋಸ್ಕರ ಯಾರನ್ನ ಬೇಕಾದ್ರೂ ಸರ್ವನಾಶ ಮಾಡ್ತೀನಿ. ನನ್ನ ಎದುರಿಸೋದು ಸುಲಭ ಅನ್ಕೋಬೇಡ. ನಾಗಲೋಕದವರ ಶಕ್ತಿ ಏನು ಅಂತ ನಿನ್ಗಿನ್ನ ಗೊತ್ತಿಲ್ಲ. ನಾಗಮಣಿನ ಕಳ್ಕೊಂಡು ನೀವೆಲ್ಲ ಹಲ್ ಕಿತ್ತಿರೋ ಹಾವಾಗಿದ್ದೀರಾ. ನಿಮಗೇನೇ ಶಕ್ತಿ ಇರಬಹುದು, ನಾನು ನಿಮಗಿಂತ ಶಕ್ತಿಶಾಲಿ. ಯಾರ ಶಕ್ತಿ ಹೆಚ್ಚು ಅಂತ ಈಗಲೇ ಗೊತ್ತಾಗ್ಲಿ. ಶರಣಾಗು. ಸಾವೇ ಎದುರಾದ್ರೂ ಸರಿ, ಸೋಲು ಮಾತೇ ಇಲ್ಲ. ನಾಗ ಲೋಕದ ಕಿಚ್ಚು ನಿನಗಿನ್ನ ಗೊತ್ತಿಲ್ಲ. ನನ್ನ ರೋಷದ ಬಗ್ಗೆ ನಿನಗ್ ಗೊತ್ತಿಲ್ಲ. ಭೂಮಿಯಲ್ಲಿ ನಾಗಲೋಕದವರಿಗೆ ಪ್ರಾಣಪಾಯದ ಸೂಚನೆ ಸಿಗುತ್ತದೆ. ಅಂದ್ರೆ ಶಿವಾನಿ ಆದಿಶೇಷ. ನನ್ನಿಂದ ಎಂತ ತಪ್ಪಾಯ್ತು? ಆಯ್ತು, ನಾನು ಬರುವಾಗ ಆದಿಶೇಷನ ತಲೆಯಿಂದ ದಿಗ್ವಿಜಯನ ವಿಷಯವನ್ನ ಅಳಿಸೋದಕ್ಕೆ ಮರೆಯಬಿಟ್ಟೆ. ನನ್ನಿಂದ ಆದ ಈ ತಪ್ಪನ್ನು ಸರಿಪಡಿಸ್ತಾ ಇದ್ರೆ ದಿಗ್ವಿಜಯನಿಂದ ಎಲ್ಲರನ್ನೂ ಸಾಯಿಸ್ತಾನೆ. ಆಗ ಆಗ ನಾಗಮಣಿಯನ್ನು ತರಲು ನಾಗಲೋಕದ ಯಾವ ಸದಸ್ಯರಿಗೂ ಸಾಧ್ಯ ಇರೋದಿಲ್ಲ. ಆದಿಶೇಷ ಬದುಕಬೇಕು, ಶಿವನನ್ನು ಉಳಿಬೇಕು. ಪರಮೇಶ್ವರ, ಭೂಮಿ ನಾನು ದೊರೆಯುವಾಗ ಯಾವ ಸ್ಥಿತಿಯಲ್ಲಿತ್ತೋ ಈಗ ಮರಳಿ ಅದೇ ಹಳೆಯ ಸ್ಥಿತಿಗೆ ಬರುವಂತೆ ಮಾಡು. ಶಿವಾನಿ ಬಾನಿ ಆದಿಶೇಷ, ತ್ರಿಶೂಲ್ ಎಚ್ಚರ ಮಾಡ್ಕೋ. ತ್ರಿಶೂಲ್ ತ್ರಿಶೂಲ್ ಮಾತಾಡು, ಏನಾಯ್ತು? ನಾನು ಇಲ್ಲಿಗೆ ಬಂದೆ, ನನಗೇನಾಯ್ತು? ನಾನೇ ಕಿಲ್ಬಿದ್ದೆ ಹೇಳ್ ಶಿವಾನಿ. ಅದನ್ನ ಹೇಳ್ಬೇಕಾಗಿರೋದು ನೀನು ಇಲ್ಲೇನ್ ಮಾಡ್ತಿದ್ಯಾ? ಅಮೃತ ಜೊತೆ ಏನ್ ಮಾತಾಡ್ತಿದ್ದೆ? ಅಮೃತ, ಅಮೃತ ಎಲ್ಲಿ? ಅಮೃತ, ಅಮೃತ, ಅಮೃತ ಎಲ್ಲಿದ್ಯಾ? ಅಮೃತ, ಅಮೃತ ಎಲ್ಲಿದ್ದೀರಾ?
ಶಿವ ಶಿವಾನಿ ಅಮೃತ ಇಲ್ಲಿ ನೋಡಿದ್ಯಾ ನೀನೇನ್ ಇಲ್ಲಿ ನೀನೇನ್ ಮಾಡ್ತಾ ಇದ್ಯಾ ನಾನ್ ಬಂದು ತುಂಬಾ ಹೊತ್ತಾಯ್ತು ಅಂತ ನಂಗೆ ಅನ್ಸ್ತದ ಅಮೃತನ ದೇಹ ಮಾಯ ಅದಾಗಿತ್ತು ಅಮೃತ ಮಾಯ ಆಗೋದ್ರ ಸಾರಿ ಅಮೃತ ನಿಮ್ಮನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ ಹಾಯ್ ಮೇಡಮ್ ಏನ್ ಫುಲ್ ಖುಷಿ ಖುಷಿಯಾಗಿದ್ದೀರಾ ಏನ್ ವಿಷಯ ಅದೆಲ್ಲ ನಿನಗೆ ಯಾಕೆ ಎಲ್ಲಾನು ನಿನಗೆ ಹೇಳೋ ಅವಶ್ಯಕತೆ ಇಲ್ಲ ಅದು ಕರೆಕ್ಟ್ ನೀವೇನ್ ಹೇಳಿದ್ರು ನಾನೇ ಅರ್ಥ ಮಾಡ್ಕೋಬೇಕು ಅದೇ ಅಲ್ವಾ ನಿಜವಾದ ಪ್ರೀತಿ ಇನ್ನ ಬಿಟ್ಟಿಲ್ವಾ ಇದನ್ನ ನೀನು ಹೀಗೆ ಮಾಡ್ತೀವಿ ಅಂತ ತ್ರಿವಿಕ್ರಮ್ ಅವರಿಗೆ ಗೊತ್ತಾದ್ರೆ ಸುಮ್ಮನೆ ತೊಂದರೆ ಸಿಕ್ಕ ಹಾಕೋದ್ಯಾ ಆ ಭಯ ನನಗಿಲ್ಲ ಮೇಡಮ್ ಯಾಕಂದ್ರೆ ನನ್ನ ಕಾಪಾಡಕ್ಕೆ ನೀವು ಇದಿರಲ್ಲ ಅಂದ್ರೆ ನೀವು ನನ್ನ ಹತ್ರ ಬಾಯಿ ಬಿಟ್ಟು ಹೇಳದಿರ್ಬೋದು ಆದ್ರೆ ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ ಪ್ರೀತಿ ಇದೆ ಅನ್ನೋದು ನನಗೆ ಗೊತ್ತು ನಿಮಗೆ ಎಷ್ಟು ಹೇಳಿದ್ರು ಪ್ರಯೋಜನ ಇಲ್ಲ ನಾಗಕರ್ಣಿಕ ಪುಷ್ಪ ನೋಡಿದ್ರಾ ನೋಡಿದ್ರಾ ಹೇಗೆ ನಿಮ್ಮ ಮುಖ ಅರಳು ಬಿಡ್ತು ಮೇಡಮ್ ನಿಮ್ಮನ್ನ ಹೇಗೆ ಖುಷಿ ಪಡಿಸ್ಬೇಕು ಅನ್ನೋ ಫಾರ್ಮುಲಾ ನನ್ನ ಹತ್ರ ಇದೆ ಅದರಲ್ಲಿ ಇದು ಒಂದು ಸದ್ಯಕ್ಕೆ ಇದು ತಗೊಳ್ಳಿ ಮೇಡಮ್ ನೀವು ತುಂಬಾ ಇಷ್ಟಪಡೋ ಹೂ ನಿಮ್ ಕಣ್ಮುಂದೆ ಇದೆ ಆದ್ರೂ ತಗೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೀರಲ್ಲ ತಗೊಳ್ಳಿ ಮೇಡಮ್ ತಗೋತೇನೆ ಆದ್ರೆ ನಾನು ತಗೊಂಡ್ಮೇಲೆ ಏನೇನು ಹೇಳೋ ಹಾಗಿಲ್ಲ ಏನೂ ಅಂದ್ಕೊಳ್ಳೋ ಹಾಗೂ ಇಲ್ಲ ಆಯ್ತು ತಗೊಳ್ಳಿ ನಿಮ್ ಗೆಲ್ ಸಿಕ್ತು ಇದು ಹೇಗ್ ತಂದ್ರಿ ಅಷ್ಟು ಸುಲಭಕ್ಕೆ ಸಿಕ್ತಾ ಅಷ್ಟು ಸುಲಭಕ್ಕೆ ಸಿಗೋದಿಲ್ವಲ್ಲ ತುಂಬಾ ಕಷ್ಟ ಆಗಿರ್ಬೇಕಲ್ವಾ ಮೇಡಮ್ ನೀವ್ ಇಷ್ಟಪಟ್ಟು ಬೇಕು ಅಂತಂದ್ರೆ ಹನುಮಂತ್ ಅಂತರ ಹಿಮಾಲಯನೇ ಹೊತ್ಕೊಂಡ್ ಬರ್ತೀನಿ ಅಂತದ್ರಲ್ಲಿ ಒಂದ್ ಹೂ ತಂದ್ಕೊಡಕ್ಕಾಗಲ್ಲ ಮೇಡಮ್ ಇಷ್ಟ ಆದವ್ರು ಇಷ್ಟಪಡೋದನ್ನ ಕಷ್ಟ ಆದ್ರೂ ತಂದ್ಕೊಡ್ಬೇಕಂತೆ ನೋಡು ನಾನು ಹೂ ತಗೋಬೇಕಾದ್ರೆ ಏನು ಅಂದ್ಕೊಳ್ಳಲ್ಲ ಅಂತ ಮಾತು ಕೊಟ್ಟೆ ತಾನೆ ಈಗ ನೋಡಿದ್ರೆ ಹೀಗ್ ಮಾತಾಡ್ತಿದ್ಯಾ ನನಗ್ ಹೂ ಬೇಡ ಮೇಡಮ್ ಒಂದ್ಸತಿ ಇಸ್ಕೊಂಡ್ಮೇಲೆ ವಾಪಸ್ ಕೊಡೋಂಗಿಲ್ಲ ನನಗ್ ಗೊತ್ತಿತ್ತು ನೀನ್ ಹೀಗೆ ಮಾತಾಡ್ತೀಯ ಅಂತ ಹಿಂಗ್ ಬುದ್ಧಿ ಎಲ್ ಬಿಡ್ತೀಯ ಗೊತ್ತಿದ್ಮೇಲೆ ಯಾಕೆ ತಗೊಂಡ್ರಿ ನನ್ ಮೇಲಿರೋ ಪ್ರೀತಿಯಿಂದ ತಾನೆ ಅಲ್ಲ ಕಾಳಜಿಯಿಂದ ನೀನ್ ಕಷ್ಟಪಟ್ಟು ತಂದಿದ್ಯಾ ಅನ್ನೋ ಕಾಳಜಿಯಿಂದ ತಗೊಂಡೆ ಅಷ್ಟೆ ಕರೆಕ್ಟ್ ಕಾಳಜಿ ಅನ್ನೋದು ಯಾರ ಮೇಲೆ ಇರುತ್ತೆ ನಮ್ಗ್ ಹತ್ರ ಇದ್ದವ್ರು ಯಾರ ಮೇಲೆ ಬೇಕಾದ್ರೂ ಬರುತ್ತೆ ನೋಡಿದ್ರ ನೋಡಿದ್ರೆ ಮೇಡಮ್ ನಾನ್ ನಿಮ್ಗೆ ಹೇಳಿದ್ದೆ ಒಂದಲ್ಲ ಒಂದ್ ದಿವಸ ನಾನ್ ನಿಮ್ಗೆ ಇಷ್ಟ ಆಗ್ತೀನಿ ಹತ್ರ ಆಗಿ ಆಗ್ತೀನಿ ಅಂತ ಎಷ್ಟು ಬೇಗ ಹತ್ರ ಆಗೋದೆ ನಾನ್ ಹೇಳಿದ್ದು ನೀ ನನಗ್ ಹತ್ರ ಆಗಿದ್ಯಾ ಅಂದ್ರೆ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತಲ್ಲ ನೀನ್ ಏನೇನೋ ಅನ್ಕೊಂಡ್ರೆ ನಾನು ಈ ಹೂವನ್ನ ಎಸಿತೀನಿ ಅಷ್ಟೆ ಓಹೋ ಹೂನ್ ಎಸೆದ್ ಬಿಡ್ತೀರಾ ಹೆಸರಿ ನೋಡೋಣ ಹೆಸರಿ ನೋಡಿದ್ರ ನಿಮ್ಗೆ ಎಸೆಯಕ್ ಮನ್ಸು ಬರ್ತಾ ಇಲ್ಲ ಯಾಕೆ ಹೇಳಿ ನಿಮ್ ಮನ್ಸಲ್ಲಿ ನಾನಿದ್ದೀನಿ ನನ್ ಪ್ರೀತಿ ನಿಮ್ಮನ್ನ ತಡಿತಾ ಇದೆ ನೋಡು ತ್ರಿಶೂಲ್ ನಾನು ಈ ಹೂನ ಎಸಿಲಿಲ್ಲ ಅಂದ ತಕ್ಷಣ ನನಗ್ ನಿನ್ ಮೇಲೆ ಪ್ರೀತಿ ಇದೆ ಅಂತಲ್ಲ ನನ್ಗೆ ಈ ಹೂ ತುಂಬಾ ಇಷ್ಟ ಅಂತ ಈಗ ನನ್ನ ಪಾರಿವಾಳನ ತುಂಬಾ ಇಷ್ಟಪಡ್ತೀನಿ ಹಾಗಂತ ಅದನ್ನ ಮದ್ವೆ ಆಗಕ್ಕಾಗುತ್ತಾ ಹುಚ್ಚುಚ್ಚಾಗಿ ನಾನು ಮಾತಾಡ್ಬೇಡ ನೀವ್ ಏನೇ ಹೇಳ್ಬೋದು ಮೇಡಮ್ ಆದ್ರೆ ನನ್ನ ಪ್ರಯತ್ನ ಮಾತ್ರ ಸಕ್ಸಸ್ ಆಗ್ತಾ ಇದೆ ಅದಂತೂ ಸತ್ಯ ಮೇಡಮ್ ನಿಮಗೆ ನನ್ನ ಮೇಲೆ ಪೂರ್ತಿಯಾಗಿ ಲವ್ ಆಗೋ ಹಾಗೆ ಮಾಡೇ ಮಾಡ್ತೀನಿ ನೋಡ್ತಾ ಇರಿ ಅಜ್ಜಿ ಇಲ್ಲೇ ಅಲ್ವಾ ಇದ್ದಿದ್ದು ಶಿವ ಕಾಣಿಸ್ತಾನೆ ಇಲ್ವಲ್ಲ
लव मार्ती शिवानी लव मार्ता अन्स्त आ त्रिशूल ಅವಳನ್ನ ನನ್ನಿಂದ ದೂರ ಮಾಡ್ತಾ ಇದ್ದಾನೆ ಯಾವ ರೀಸನ್ ಗೋಸ್ಕರ ಇದೆಲ್ಲ ಆಗ್ತಿದೆ ರಾಜಕುಮಾರಿ ತೊರೆಯಿಂದ ದೂರ ಆಗ್ತಾಳೆ ಅಂತ ನಾನು ಹೇಳಿರಲಿಲ್ವಾ ನಾನು ನೋಡಿದ್ದು ಭವಿಷ್ಯ ನೀನು ವಾತ್ಸವಕ್ಕೆ ಈ ರೀತಿ ಕಂಗಾಲಾಗಿದ್ದೀಯ ಮುಂದಾಗೋ ಘಟನೆಗಳನ್ನು ನಾನೇನಾದರೂ ಹೇಳಿದ್ರೆ ನಿನ್ನ ಪರಿಸ್ಥಿತಿ ಏನಾಗಬಹುದು ಅಂತ ಯೋಚಿಸು ಅಂದ್ರೆ ಪೂರ್ತಿಯಾಗಿ ಶಿವಾಯ ನನ್ನಿಂದ ದೂರ ಆಗ್ತಾಳ ನಮ್ಮಿಬ್ಬರ ಮಧ್ಯೆ ಬ್ರೇಕಪ್ ಆಗುತ್ತಾ ಮನಸ್ಸು ಸಂಬಂಧ ಜೀವನ ಎಲ್ಲ ಮುರಿದೋಗುತ್ತೆ ಅಲ್ಲೋಲ ಕಲ್ಲೋಲ ಆಗುತ್ತೆ ಅದೇ ಯಾಕೆ ಹೀಗ ಆಗ್ತಾ ಇದೆ ನನಗೆ ಶಿವಾನಿ ಬೇಕು ಶಿವಾನಿನ ಕಳ್ಕೊಳ್ಳಕ್ಕೆ ಯಾವುದೇ ಕಾರಣಕ್ಕೂ ತಯಾರಿಲ್ಲ ಸಿಕ್ತಾಳೆ ನಾನು ಹೇಳಿದಾಗ ನೀನು ಕೇಳಿದ್ರೆ ಖಂಡಿತ ಸಿಕ್ತಾಳೆ ಹೇಳು ಏನ್ ಮಾಡಬೇಕು ಹೇಳು ಶಿವಾನಿಗೋಸ್ಕರ ಏನ್ ಬೇಕಾದರೂ ಮಾಡ್ತೀನಿ ನೋಡ್ತೀಯಾ ಒಂದೇ ಒಂದು ಸತ್ಯ ನಿನ್ನ ಜೀವನ ನಾ ಹೇಗೆ ಅಲ್ಗಾಡ್ತಿದೆ ನಿನ್ನ ಜೀವನ ಭದ್ರ ಮಾಡ್ಕೊಳ್ಳಬೇಕಾದ್ರೆ ಇನ್ನು ಸತ್ಯಗಳನ್ನು ತಿಳ್ಕೊಬೇಕು ನೀನು ನನಗೆ ಅದೆಲ್ಲ ಬೇಡ ನನಗೆ ಶಿವಾನಿ ಸಾಕು ಶಿವಾನಿ ಸಿಗೋಕ್ ಮಾಡ್ತೀಯಾ ನೀನು ಏನ್ ಹೇಳ್ತೀಯೋ ನಾನು ಅದನ್ನ ಕೇಳ್ತೀನಿ ಅಂತೂ ನನ್ನ ದಾರಿಗೆ ಬಂದಿಲ್ಲ ಹೆದರಬೇಡ ಬೇಡ ನಿನ್ನ ಜೊತೆಗೆ ನಾನಿದ್ದೀನಿ ಶಿವಾನಿ ನಿನಗೆ ಸಿಕ್ಕೇ ಸಿಗ್ತಾಳೆ ಅಷ್ಟೊಂದು ಗ್ಯಾರಂಟಿನಾ ಈ ಮಾಯೆ ಮಾತು ಕೊಟ್ರೆ ಮುಗಿದೋಯ್ತು ಹುಟ್ಟು ಸೂರ್ಯ ತಪ್ಪಬಹುದು ಈ ಮಾಯೆ ಮಾತು ತಪ್ಪೋದಿಲ್ಲ ಓಕೆ ನೀವೇನೋ ಹೆಲ್ಪ್ ಮಾಡ್ತೀರಾ ಶಿವಾನಿ ನನಗೆ ಸಿಗ್ತಾಳೆ ಆದ್ರೆ ಇದರಿಂದ ನಿಮ್ಗೇನ್ ಲಾಭ ಇದು ನನ್ನವರಿಗಾಗಿ ನನ್ನ ಕನಸಿಗಾಗಿ ಯಾರು ನಿನ್ನವರು ಏನು ನಿನ್ನ ಕನಸು ನೀನು ನನ್ನವನು ನೀನೇ ನನ್ನ ಕನಸು ನಾನಾ ನನ್ನ ಭವಿಷ್ಯ ನನ್ನ ಕನಸು ಎಲ್ಲ ನೀನೇ ಪ್ರತಿ ಕ್ಷಣ ನಾನು ಉಸಿರಾಡ್ತಿರೋದು ನಿನಗೋಸ್ಕರ ಅರ್ಥ ಆಗಲಿಲ್ಲ ನೀನ್ ಯಾಕೆ ನನಗೋಸ್ಕರ ಹೆಲ್ಪ್ ಮಾಡ್ತಿದ್ಯಾ ನನಗೂ ನಿನಗೂ ಏನ್ ಸಂಬಂಧ ರಕ್ತ ಸಂಬಂಧನ ಅಂದ್ರೆ ನಮ್ ದೂರದ ರಿಲೇಷನ್ ನೀನು ದೂರದ ಸಂಬಂಧಿ ಅಲ್ಲ ಹತ್ತಿರದ ಸಂಬಂಧಿ ಅಂದ್ರೆ ನಾನು ನಿನ್ನ ಅಜ್ಜಿ ನೀನು ನನ್ನ ಮೊಮ್ಮಗ